ಧನ್ಯವಾದಗಳು ಎಲ್ಲರೂ ಒಂದು ಈ ಒಂದು ಸೋಮವಾರಕ್ಕೆ ಬಂದದಕ್ಕೆ. ತೇಜೇಶ್ ಅಂತ ಹೇಳಿ ಹೊಸ ನಿರ್ದೇಶಕರು, ಮಧುಗೌಡ ಅಂತ ಹೊಸ ನಿರ್ಮಾಪಕರು, ಆನಂದ್ ಮೀನಾಕ್ಷಿ ಅಂತ ಸಿನಿಮಾಟೋಗ್ರಾಫರು, ಆ್ಯಂಡ್ ವಾಸುಕಿ ವೈಭವ್ ಅಂತ ಬಹಳ ವೈಭವದಿಂದ ಸಂಗೀತ ಮಾಡುವಂಥ ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾಯಿದ್ದಾರೆ. ಬಹಳಷ್ಟು ಸಂತೋಷ. ಆ್ಯಂಡ್ ನೀವೆಲ್ಲರೂ ಬಂದಿರೋದು, ಬಹಳಷ್ಟು ದಿನಗಳಾಯಿತು ಮೀಟ್ ಮಾಡಿ. 18ನೇ ತಾರೀಕು ಇವತ್ತು ನನ್ನ ಹುಟ್ಟಿದಪ್ಪ. ಹುಟ್ಟಿ ಹಬ್ಬದ ದಿನ ಒಂದು ಚಿತ್ರದ ಮುಹೂರ್ತವನ್ನು ಮಾಡೋಣ ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ರು. 2.0 ರೀಬ್ರ್ಯಾಂಡಿಂಗ್ ಅಂತ ನಮ್ಮ ಸ್ನೇಹಿತರು ಕೇಳಿದ್ರು. ಏನಂದರೆ, ಅಫ್ಕೋರ್ಸ್ ಆ್ಯಕ್ಷನ್ ಸಿನಿಮಾಗಳಿಗೆ ಮೊದಲು ಮಾಡಿದ್ದೀನಿ, ಆದರೆ ಬಹಳಷ್ಟು ಗ್ಯಾಪ್ ಆಗಿತ್ತು ಆ್ಯಕ್ಷನ್ ಸಿನಿಮಾಗಳು ಮಾಡಿ. ಮತ್ತು ಲವ್ಗೆ ಬ್ರ್ಯಾಂಡ್ ಆಗಿದ್ದರಿಂದ ಈಗ ಒಂದು ಒಳ್ಳೆ ಕತೆ, ಒಳ್ಳೆ ಸ್ಕ್ರಿಪ್ಟು ಮತ್ತು ಒಳ್ಳೆ ಪಾತ್ರದೊಂದಿಗೆ ನಿರ್ದೇಶಕರು ಬಂದರು. ಹಾಗಾಗಿ ಈ ಸಿನಿಮಾವನ್ನು ಒಪ್ಕೊಂಡಿದ್ದೀನಿ. ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ, ತುಂಬ ಸ್ಟ್ರಿಕ್ಟ್ ಪೊಲೀಸ್ ಅಧಿಕಾರಿಯಾಗಿ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಒಳ್ಳೆದಾಗಿ ಸ್ಕ್ರಿಪ್ಟ್ ಎಲ್ಲಾನು ರೆಡಿ ಆಗ್ತಾಯಿದೆ. ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂಚೂರು ಡಿಸ್ಕಷನ್ ಹಂತದಲ್ಲಿರೋದ್ರಿಂದ ಇನ್ನೂ ಪೂರ್ಣ ಪ್ರಮಾಣವಾಗಿ ಸ್ಟಾರ್ ಕ್ಯಾಸ್ಟ್ ಆಗಲಿ, ಇನ್ನೊಂದು ಮತ್ತೊಂದಾಗಲಿ ಇನ್ನೂ ಡಿಸೈಡ್ ಆಗಿಲ್ಲ. ಆದರೆ ಇದು ಮತ್ತೆ ಮುಂದಿನ ದಿನಗಳಲ್ಲಿ ಮುಹೂರ್ತ ಮಾಡಬೇಕು ಅಂದ್ಕೊಂಡಿದ್ವಿ. ಆದರೆ ಇದೊಂದು ಒಳ್ಳೆಯ ಸಂದರ್ಭ ಸರ್, ನಿಮ್ಮ ಬರ್ಡೇ ದಿನ ಮುಹೂರ್ತ ಮಾಡೋಣ ಅಂತ ನಿರ್ದೇಶಕರೆಲ್ಲ ಹೇಳಿದ್ರಿಂದ ಇವತ್ತೊಂದು ದಿನ ಒಂದು ಸಾಂಕೇತಿಕವಾಗಿ ಒಂದು ಮುಹೂರ್ತವನ್ನು ಮಾಡ್ತಾಯಿದ್ದೀವಿ. ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಒಂದು ಟೈಟಲ್ ರಿವೀಲ್ ಆಗಿರ್ಬೋದು, ಆಮೇಲೆ ಒಂದು ಫಸ್ಟ್ ಮೋಷನ್ ಪೋಸ್ಟರ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಎಲ್ಲನೂ ತುಂಬ ಪ್ರೊಫೆಷ್ನಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮ್ಮನೆ ಅರಿಬರಿನಲ್ಲಿ ಏನೋ ಮಾಡಿ ಮಾಡೋದು ಬೇಡ. ಇವತ್ತು ಒಂದೊಳ್ಳೆ ದಿನ ಆಗಿರೋದ್ರಿಂದ ಸಾಂಕೇತಿಕವಾಗಿ ತಾಯಿ ಮುಂದೆ ಒಂದು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ನಿಮ್ಮೆಲ್ಲರನ್ನೂ ಮೀಟ್ ಮಾಡಿ ನಿಮ್ಮೆಲ್ಲರೂ ಆಶೀರ್ವಾದ ತಗೊಂಡು ಚಾಲನೆ ಕೊಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಒಳ್ಳೆ ತಂಡ. ನನ್ನ ಅದೃಷ್ಟ ಏನು ಅಂದರೆ, ಯಾವುದೇ ಹೊಸ ನಿರ್ಮಾಪಕರು ಬಂದ್ರೂ ಪ್ರೇಮೇ ಬೇಕು ಅಂತ ಬರ್ತಾರೆ. ಸೊ ಐ ಆಮ್ ವೆರಿ ಬ್ಲೆಸ್ಡ್. ಅಂದರೆ ನಿಮಗೆ ಗೊತ್ತಿರ್ಬೋದು, ನನ್ನ ಮೊದಲನೇ ಸಿನಿಮಾಯಿಂದ ಹಿಡಿದು ಇಲ್ಲಿವರೆಗೂ ಸಹ ಸಾಕಷ್ಟು ಸಿನಿಮಾಗಳೆಲ್ಲ ಹೊಸ ಬ್ಯಾನರು, ಹೊಸ ಪ್ರೊಡ್ಯೂಸರ್ಗೆ, ಆ ಹೊಸ ಬ್ಯಾನರ್ಗೆ, ಹೊಸ ಪ್ರೊಡ್ಯೂಸರ್ಗೆ, ಹೊಸ ಡೈರೆಕ್ಟರ್ಗೆ, ಹೊಸ ಟೆಕ್ನಿಷಿಯನ್ಸ್ಗಳಿಗೆ ಪ್ರೇಮ್ ಅಂದರೆ ಬಹಳಷ್ಟು ಪ್ರೀತಿ. ಸೊ ಹಾಗಾಗಿ ನಾನೇ ಮೊದಲನೇ ಹೀರೋ ಆಗಿರ್ತೀನಿ. ಸೊ ಎಲ್ಲ ಬ್ಯಾನರ್ಗಳನ್ನು ಸಹ ಇರ್ಬೋದು, ನನ್ನ ಪ್ರಾಣಯಿಂದ, ನೆನಪಿರಲಿಯಿಂದ, ಜೊತೆ ಜೊತೆಯಲ್ಲಿಯಿಂದ, ಎಲ್ಲನೂ ನೀವು ನೋಡ್ತಾ ಬಂದರೆ ಎಲ್ಲ ಹೊಸ ನಿರ್ಮಾಪಕರು. ಹಾಗಾಗಿ ಯಾವಾಗಲೂ ನಾನು ಎಲ್ಲ ಸ್ಟೇಜ್ ಮೇಲೆ ಹೇಳ್ತಾ ಇರ್ತೀನಿ, ಹೊಸ ನಿರ್ಮಾಪಕರು ಏನಿದ್ದಾರೆ ಅವರಿಗೆ ನಾವು ಚಿರಋಣಿಯಾಗಿರಬೇಕು, ಎಂಟೈರ್ ಇಂಡಸ್ಟ್ರಿ. ಯಾಕಂದರೆ ಇವತ್ತು ಇಂಡಸ್ಟ್ರಿ ನಡೀತಾ ಇರೋದೇ ಸಹ ಹೊಸ ನಿರ್ಮಾಪಕರಿಂದ, ಹೊಸ ನಿರ್ದೇಶಕರಿಂದ, ಹೊಸ ಟೆಕ್ನಿಷಿಯನ್ಸಿಂದ. ಸೊ ಅದು ನಿಮಗೂ ಗೊತ್ತಿರೋಂಥ ವಿಚಾರ. ಸೊ ಹಾಗಾಗಿ ಒಂದು ಹೊಸ ತಂಡ, ಹೊಸ ಕನಸುಗಳೊಂದಿಗೆ ಬಂದಿದೆ. ನಿಮ್ಮ ಹಾರೈಕೆ, ಆಶೀರ್ವಾದ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಚೇತನ್, ಚೇಂಜಸ್ ಇರುತ್ತೆ, ಖಂಡಿತ ಇರುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅದನ್ನು ಯಾವ ರೀತಿ ಯೂನಿಕ್ ಆಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ನಡೀತಾ ಇದೆ. ಸದ್ಯದಲ್ಲೇ ಫೋಟೋಶೂಟ್ ಎಲ್ಲ ಅಂದ್ಕೊಂಡಿದೆ. ಹೌದು ಹೌದು, ಅದೆಲ್ಲ ಇದೇ ಇರುತ್ತೆ. ಯಾಕಂದರೆ ಪೊಲೀಸ್ ಅಧಿಕಾರಿ ಅಂದರೆ ಯೂನಿಫಾರ್ಮ್ ಹಾಕ್ಕೊಂಡು ಆ ಟಕ್ಕಿನ್ ಮಾಡಿ ನಿಂತ್ಕೊಂಡ್ರೆ ಹಂಗೆ ಅನ್ನಿಸ್ಬೇಕು, ಪ್ರೇಮ್ನ ಕರೆಕ್ಟಾಗಿ ಚೂಸ್ ಮಾಡಿದಾರಪ್ಪ ಈ ಕ್ಯಾರೆಕ್ಟರ್ಗೆ ಅಂತ. ಅದಕ್ಕೆಲ್ಲ ತಯಾರಿಗಳು ನಡೀತಾ ಇದೆ. ಲವ್ ಇಲ್ಲ ಸರ್, ಲವ್ ಜಾಲಿಯಾಗಿ ಮಾಡ್ಬೇಕು. ಲವ್ ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಅದು ಲವ್ ಸ್ಟೋರಿ ಎನಿಸ್ಕೊಳ್ಳ. ಬೇರೆ ಏನಾದರೂ ಸರ್, ಕತೆ ಬಂದು ಎಂಟೈರ್ ಕತೆ ಬೇರೆ ಜೋನರ್ಲಿದೆ. ಅದೇ ಬೇರೆ ಜೋನರಲ್ಲಿ ಮಾಡಿದ್ದು, ಇದು ಬೇರೆ ಜೋನರಲ್ಲಿ ಮಾಡ್ತಾ ಇರೋದು. ಸೊ ಲುಕ್ಕಲ್ಲೂ ಚೇಂಜಸ್ ಇರುತ್ತೆ, ಕತೆನಲ್ಲೂ ಚೇಂಜ್ ಇದೆ, ಎಲ್ಲ ಥರನೂ ಆ ಸಿನಿಮಾಗಿಂತ ಈ ಸಿನಿಮಾ ವಿಭಿನ್ನವಾಗಿರುತ್ತೆ ಸರ್. ಆಮೇಲೆ ಅದು ಮಾಡಿ ತುಂಬ ವರ್ಷಗಳಾಯಿತು. ಅವತ್ತಿಂದ ಇವತ್ತಿಗೆ ನಾವು OTT ಅಲ್ಲಿರ್ಬೋದು, ಥಿಯೇಟರ್ಗಳಲ್ಲಿರ್ಬೋದು, ಸಿನಿಮಾ ಅನ್ನೋದು ಬೇರೆ ಥರನೇ ಬದಲಾವಣೆ ತೊಗೊಂಡ್ಬಿಟ್ಟಿದೆ. ಅವತ್ತೊಂದು 10 ವರ್ಷದಿಂದ ಬಹಳಷ್ಟು ಸಿನಿಮಾಗಳು ಏನೇ ಮಾಡಿದ್ರು ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಕಮರ್ಷಿಯಲ್ ಜೊತೆಯಲ್ಲಿ ನಾವು ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಆ ಸಿನಿಮಾಗೂ ಈ ಸಿನಿಮಾಗೂ ಬಹಳಷ್ಟು ಚೇಂಜಸ್ ಇರುತ್ತೆ. ಸರ್, ಆಯ್ಕೆಗಳು ಹೊಸ ನಿರ್ಮಾಪಕರಿಂದ, ಹೊಸ ನಟರಿಂದ ಅಂತ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಬ್ಯಾನರ್ಗಳಿಂದನೂ ಆಯ್ಕೆ ತಪ್ಪಾಗುತ್ತೆ. ಎಲ್ಲರೂ ಮಾಡೋದು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಪ್ರೀತಿಯಿಂದ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದನೇ ಬರ್ತೀವಿ.
ಕೆಲವೊಂದ್ಸರಿ ಪ್ರಯೋಗಾತ್ಮಕಗಳಾದಾಗ ಅದಾಗುತ್ತೆ ಸರ್, ಏನೋ ಮಾಡೋದಕ್ಕಾಗಲ್ಲ. ಅದಕ್ಕೆ ಯಾರೂ ಹೊಣೆ ಇಲ್ಲ, ಏನೋ ಒಂದು ತುಂಬ ಅನ್ಕೊಂಡು ಮಾಡಿರುತ್ತೆ. ಯಾಕಂದ್ರೆ ಈ ಸಿನಿಮಾ ಮಾಡಬೇಕಂದ್ರೆ ಸಾಕಷ್ಟು ಬಜೆಟ್ ಬೇಕು. ಈಗ ನಿರ್ದೇಶ ಅವರು ನಿರ್ಮಾಪಕರು ಸಹ ಪಾಪ ಎಲ್ಲಿಂದ ದುಡ್ಡು ತಂದಿರ್ತಾರೆ, ಏನು ಮಾಡಿರ್ತಾರೆ, ಎಲ್ಲನೂ ಮಾಡಬೇಕಂದ್ರೆ ಸಿನಿಮಾ ಪ್ರೀತಿಯಿಂದನೇ ಮಾಡ್ತಾರೆ. ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬೈ ಚಾನ್ಸ್ ಎಲ್ಲೋ ಒಂದು ಕಡೆ ಏನೋ ಒಂದು ಆಯಿತು ಅಂದರೆ ಏನೂ ಮಾಡೋದಕ್ಕಾಗಲ್ಲ ಸರ್. ಈ ಗೆದ್ದರೂ ಸಂತೋಷ ಪಡೋದು ನಾವೇ ಅಲ್ವಾ? ಸೊ ಸೋಲನ್ನು ಸಹ ಹಾಗೆ ಸ್ವೀಕರಿಸಬೇಕು ಪಾಸಿಟಿವ್ ಆಗಿ. ಇಲ್ಲ ಅಂದ್ರೆ ನಿಮ್ಮಂತವರೆಲ್ಲ ಕ್ವಶನ್ ಕೇಳ್ತೀರಾ ಮೇಡಮ್, ಹೆಣ್ಮಕ್ಳು ಏನಿಲ್ಲ ಮೇಡಮ್, ಸಿನಿಮಾ ಅಂದ್ರೆ ಪ್ರೀತಿ, ಆಮೇಲೆ ಸಿನಿಮಾ ನಟ ಅಂದ್ರೆ ಸ್ಕ್ರೀನ್ ಮೇಲೆ ಬಂದಿದ್ದ ಕೂಡಲೇ ಫಸ್ಟ್ ಅಪಿಯರೆನ್ಸ್ ಕಾಣೋದು ನಮ್ಮ ಮುಖ ಮೈ ಅದನ್ನು. ಸೊ ಅದನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದು ಒಂದು ಆಸೆ ಮೊದಲು ನಾನು. ಸೊ ಹಾಗಾಗಿ ಪ್ರತಿದಿನ ವರ್ಕೌಟು ಡಯಟ್ ಎಲ್ಲಾರ ನಡೀತಾ ಇರುತ್ತದೆ ನೋಡಿ. ಇದರ ಹೊಸ ನಿರ್ದೇಶಕರೆಲ್ಲ ಬಂದು ಪ್ರೇಮ್ ಅವರೇ ಬೇಕು ಅಂತ ಏನು ಕೇಳ್ತಾರೆ ಅಂದರೆ ಅದು ಒಂದು ಕಾರಣ ಇರ್ಬೋದು. ಸೊ ಯಾವಾಗಲೂ ಹಿಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತಾರೆ ಅಂತ. ಆಮೇಲೆ ಗುಟ್ಟು ಕಾರಣ ಎಲ್ಲ ಏನೂ ಇಲ್ಲ ಮೇಡಮ್, ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಇದೆ, ಬಹುಶಃ ಅದೇ ಇರ್ಬೋದು ಅನ್ಸುತ್ತೆ.